ನಮಗೆ ನಿಜವಾದ ಸ್ಫೂರ್ತಿ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಿಗಳೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರು ಈ ವಯಸ್ಸಲ್ಲೂ ಇಷ್ಟು ಆಕ್ಟಿವ್ ಆಗಿ ಅವರು ಓಡಾಡೋದು ನೋಡಿದಾಗ ನಾವು ನಾಚ್ಕೋಬೇಕು ಆ ರೀತಿ ಅವರು ಅಷ್ಟು ಆಕ್ಟಿವ್ ಆಗಿ ಪಾದರಸದಂತೆ ಓಡಾಡ್ತಾರೆ ಅಷ್ಟೇ ಒಂದು ಮಾತು ಅಷ್ಟೇ ಅಷ್ಟೇ ಒಂದು ಈ ವಯಸ್ಸಿನಲ್ಲೂ ಅವರು ಬಹಳ ಯೋಚನೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ಳೋದಿರ್ಬೋದು ಅವರು ಬುದ್ಧಿವಾದ ಹೇಳೋದಿರ್ಬೋದು ನಮಗೆಲ್ಲ ಅವರು ಸ್ಫೂರ್ತಿ ಅವರೇ ಅಂತಲೇ ನಾನು ಇದನ್ನ ಹೇಳೋದಕ್ಕೆ ಬಯಸ್ತೇನೆ ಈ ಒಂದು ಪಕ್ಷದ ಒಂದು ಹಿನ್ನೆಲೆಯನ್ನು ನಾವು ಹಿಂದೆ ನೆನಪಿಸ್ಕೊತಾ ಬಂದಾಗ ಮೊನ್ನೆ ದತ್ತ ಅವರು ಅದರ ಬಗ್ಗೆ ಬ್ರೀಫ್ ಮಾಡಿದ್ರು ಹಿಂದೆ ಈ ಪಕ್ಷ ಯಾವ ರೀತಿ ನಡ್ಕೊಂಡು ಬಂದಿದ್ದು ಬೆಳೆದದ್ದು ಎಲ್ಲವನ್ನು ಅವರು ನಮಗೆ ತಿಳಿಸ್ಕೊಟ್ರು ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರು ಹಿಂದೆ ಅವರು ಒಬ್ಬ ತಾಲೂಕು ಪಂಚಾಯಿತಿ ಮೆಂಬರ್ ಆಗಿ ಆನಂತರ ಅವರು ಇಂಡಿಪೆಂಡೆಂಟ್ ಆಗಿ ಎರಡು ಬಾರಿ ಅವರು ಶಾಸಕರಾಗಿ ಆನಂತರ ಇದು ಇದ್ರ ಕಾಂಗ್ರೆಸ್ನ ಒಂದು ಭಾಗ ಸಂಯುಕ್ತ ಕಾಂಗ್ರೆಸ್ ಅಂತೇಳಿ ಅಲ್ಲಿ ಸೇರಿ ಆನಂತರ ಅವರು 72ರ ದಶಕದಲ್ಲಿ ಇರಬೇಕು ಜನತಾ ಪರಿವಾರ ಸ್ಥಾಪನೆಯಾಗಿದ್ದು ಈ ಒಂದು ಪ್ರಾದೇಶಿಕ ಪಕ್ಷಗಳನ್ನು ರಚನೆ ಮಾಡೋದಕ್ಕೂ ಛಲ ಇರಬೇಕು ಎದೆಗಾರಿಕೆ ಇರಬೇಕು ಎಲ್ಲರೂ ಕೈಲೂ ಆಗಲ್ಲ ಎಷ್ಟೇ ಹಣ ಇರ್ಬೋದು ಏನೇ ಶಕ್ತಿ ಇರ್ಬೋದು ಈ ನಿಜವಾಗ್ಲೂ ಹೇಳ್ತೀನಿ ಆಮೇಲೆ ಅಷ್ಟೇ ಪರಿಶ್ರಮ ಶ್ರಮ ಅಷ್ಟೇ ಶ್ರಮ ಜೊತೆಗೆ ತ್ಯಾಗ ಅದ್ರ ಹಿಂದೆ ಇರುವಂತಹ ಶ್ರಮ ತ್ಯಾಗ ಒಂದು ಎದೆಗಾರಿಕೆ ಛಲ ಇವೆಲ್ಲ ಇದೆಯಲ್ಲ ಇದನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ.